ನಮಸ್ಕಾರ ವೀಕ್ಷಕರೇ, ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ತಿಳಿಸ್ತಾ ಇಂದು ಮೊದಲಿಗೆ ಮೇಷರಾಶಿ. ಇತ್ತೀಚೆಗೆ ಕೆಲವೊಂದು ತಂತ್ರಜ್ಞಾನದ ಮೂಲಕ ಕೆಲವೊಂದು ಹೊಸ ಕೌಶಲ್ಯಗಳನ್ನು ಕಲಿತಕ್ಕಂಥದ್ದು, ಅದು ನಿಮಗೆ ಬಹಳಷ್ಟು ಸಹಾಯ ಆಗುತ್ತೆ. ಕೆಲವೊಂದು ಹಣ ಸಂಪಾದನೆಗೆ ಕಾರಣ ಆಗುತ್ತೆ. ಅಂದರೆ ನಿಮ್ಮಲ್ಲಿರ್ತಕ್ಕಂತಹ ಕೆಲವೊಂದು ಕೌಶಲ್ಯಗಳು, ಕೆಲವೊಂದು ನೀವು ಮಾಡ್ತಕ್ಕಂಥ ವೃತ್ತಿ ಬಿಟ್ಟು ಬೇರೆ ವೃತ್ತಿ ಮಾಡ್ತಾ ಇದ್ದರೂ ಕೂಡ ಆ ಒಂದು ನೀವು ಕಲಿತಿರತಕ್ಕಂಥ ವಿದ್ಯೆ ನಿಮಗೆ ಕೈ ಹಿಡಿತಕ್ಕಂಥ ಸಾಧ್ಯತೆ ಇದೆ. ಈ ದಿನ ಬಹಳಷ್ಟು ನಿಮಗೆ ಉತ್ತಮವಾಗಿರತಕ್ಕಂಥದ್ದು. ಕೆಲವೊಂದು ಸಾಯಂಕಾಲ ನಿಮಗೆ ಸಮಯ ಸಿಗುತ್ತೆ, ಬಹಳಷ್ಟು ಸಂತೋಷವಾಗಿರತಕ್ಕಂಥ ಸಾಧ್ಯತೆ ಇದೆ. ಇನ್ನು ಇವತ್ತು ಬಹಳಷ್ಟು ಆಕರ್ಷಕ ಮತ್ತು ನಿಮ್ಮಲ್ಲಿ ಕೆಲವೊಂದು ಶಾಂತವಾಗಿಸುವಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಬಹಳಷ್ಟು ಜನರಿಗೆ ಮನರಂಜನೆಯನ್ನು ನೀಡತಕ್ಕಂಥದ್ದು ಮತ್ತು ಜೀವನದ ಹೊಸ ಹೊಸ ಯೋಜನೆಗಳನ್ನು ಹಾಕ್ಕೊಳ್ತಕ್ಕಂತಹ ಸಾಧ್ಯತೆಗಳಿದೆ ಮತ್ತು ಹಣದ ಒಂದು ಅವಕಾಶಗಳು ಕೂಡ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ. ಇನ್ನು ಇವತ್ತು ಮೇಷರಾಶಿಯವರ ಅದೃಷ್ಟ ಸಂಖ್ಯೆ 7. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ನಿಮ್ಮ ಪತಿ ಅಥವಾ ಪತ್ನಿಗೆ ಕೆಲವೊಂದು ಕೆಲಸಗಳು ಕಡಿಮೆ ಇರುತ್ತೆ, ಹಾಗಾಗಿ ಅವರಿಗೆ ಸಹಾಯ ಮಾಡಲಿಕ್ಕೆ ಇವತ್ತು ತುಂಬ ಅನುಕೂಲಕರವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು. ಇಬ್ಬರು ಒಬ್ರಿಗೊಬ್ಬರು ಹೊಂದಾಣಿಕೆ ಮಾಡಿಕೊಂಡು ಸಂತೋಷದಲ್ಲಿರತಕ್ಕಂಥ ಸಾಧ್ಯತೆ ಇದೆ. ಕೆಲವೊಂದು ಹೊಸ ಚೈತನ್ಯ, ಕೆಲವೊಂದು ಹೊಸ ನಿರ್ಣಯಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ನಿಮ್ಮ ಆಲೋಚನೆಗಳು ತುಂಬ ಚೆನ್ನಾಗಿರತಕ್ಕಂಥದ್ದು ಮತ್ತು ನಿಮ್ಮ ಯೋಜನೆಗಳನ್ನು ಸರಿಯಾಗಿ ಪ್ರಸ್ತುತಪಡಿಸತಕ್ಕಂತಹ ಪ್ರಯತ್ನವನ್ನು ಮಾಡಿ ಸರಿಯಾದ ಯೋಜನೆ ರೂಪಿಸಿದ್ದೇ ಆದಲ್ಲಿ ಬರುವಂಥ ದಿನಗಳಲ್ಲಿ ಬಹಳಷ್ಟು ವೃದ್ಧಿ ಆಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಕೆಲವೊಂದು ದೈಹಿಕ ರಚನೆಯನ್ನು ಕಾಯ್ದುಕೊಳ್ತಕ್ಕಂಥದ್ದಕ್ಕೆ ನೆರವಾಗುವಂತಹ ಕೆಲವೊಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇದೆ. ಅದರಿಂದ ಮನಸ್ಸಿಗೆ ಆನಂದ ಕೂಡ ಆಗ್ತಕ್ಕಂಥದ್ದು. ಇನ್ನು ವೃಷಭ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 6. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ಸ್ವಲ್ಪ ಕೆಲವೊಂದು ವ್ಯಕ್ತಿಗಳು ಇವತ್ತು ಪರಿಚಯ ಆಗ್ತಕ್ಕಂಥದ್ದು, ಆ ವ್ಯಕ್ತಿಗಳಿಂದ ಬಹಳಷ್ಟು ಸಂತೋಷವಾಗ್ತಕ್ಕಂತಹ ಸಾಧ್ಯತೆ ಇದೆ. ಕೆಲವೊಂದು ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಇನ್ನು ಹೊಸ ವಿಚಾರಗಳನ್ನು ಅಥವಾ ಹೊಸ ಉತ್ಪಾದನೆಯನ್ನು ತೊಡಗುವಂಥದ್ದಕ್ಕೆ ಬಹಳಷ್ಟು ಉತ್ತಮವಾಗಿರತಕ್ಕಂಥ ದಿನ ಮತ್ತು ದಾಂಪತ್ಯ ಜೀವನದಲ್ಲಿಯೂ ಕೂಡ ತುಂಬ ಉಪಯುಕ್ತವಾಗಿರತಕ್ಕಂತಹ ದಿನ. ಇನ್ನು ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ನೀವೇನನ್ನಾದರೂ ಸಾಧಿಸಲಿಕ್ಕೆ ಇವತ್ತು ಸಾಧ್ಯ ಆಗುವಂತಹ ಒಂದು ವಿಶೇಷವಾಗಿರತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಇನ್ನು ಹಣ ಗಳಿಕೆಯಲ್ಲಿ ಬಹಳಷ್ಟು ಅವಕಾಶಗಳು ಇವತ್ತು ಲಾಭದಾಯಕವಾಗಿರ್ತಕ್ಕಂಥದ್ದು. ನೀವು ಏನು ಒಂದು ಅಂದುಕೊಂಡಿರ್ತೀರಿ, ನಾನು ಇವತ್ತು ಇಷ್ಟು ದುಡ್ಡು ಬರಬಹುದು ಅನ್ನುವಂಥ ಯೋಚನೆಯಲ್ಲಿ ನಿಮಗಿದ್ದರೆ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು, ಸಹೋದರರು ಕೂಡ ನಿಮ್ಮ ಬೆಂಬಲಕ್ಕೆ ನಿಲ್ಲುವಂತಹ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಕಂಡುಬರ್ತಾ ಇದೆ. ಮಿಥುನ ರಾಶಿಯವರು ಇಂದಿನ ಅದೃಷ್ಟ ಸಂಖ್ಯೆ 4. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರು ಇಂದಿನ ಫಲವನ್ನು ನೋಡೋದಾದರೆ, ಸ್ವಲ್ಪ ಯಾವುದೇ ಅಪರಿಚಿತವಾಗಿರತಕ್ಕಂತಹ ವ್ಯಕ್ತಿಯ ಸಲಹೆಯಿಂದ ಸ್ವಲ್ಪ ಹೂಡಿಕೆ ಮಾಡಿರತಕ್ಕಂಥ ಜನರಿಗೆ ಆ ಹೂಡಿಕೆಯಿಂದ ಪ್ರಯೋಜನವನ್ನು ಪಡೆಯುವಂತಹ ಸ್ವಲ್ಪ ಸ್ಫೂರ್ತಿದಾಯಕತೆ ಇರತಕ್ಕಂಥದ್ದು. ಯಾರೋ ಒಬ್ಬರು ಬಂದು ನಿಮಗೆ ಉತ್ತಮವಾಗಿರ್ತಕ್ಕಂಥ ಸಲಹೆಯನ್ನು ನೀಡ್ತಾರೆ, ಆ ಸಲಹೆ ನಿಮಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಬರ್ತಾ ಇದೆ. ಇನ್ನು ನೀವು ಬಯಸುವಂಥ ಎಲ್ಲ ಒಂದು ಸ್ವಲ್ಪ ಯೋಜನೆಗಳು, ಕೆಲಸಗಳು ಕೂಡ ಇವತ್ತು ಉತ್ತಮ ರೀತಿಯಲ್ಲಿ ಸಾಧಿಸ್ತಕ್ಕಂಥದ್ದಕ್ಕೆ ಶುಭಕಾರಕವಾಗಿರ್ತಕ್ಕಂಥ ದಿನಗಳು ಅಂತಲೇ ಹೇಳ್ಬೋದು. ಇನ್ನು ಇವತ್ತು ನಿಮ್ಮ ಸ್ವಲ್ಪ ಸಾಮರ್ಥ್ಯ ಇರುತ್ತಲ್ಲ, ಆ ಸಾಮರ್ಥ್ಯವನ್ನು ಇವತ್ತು ತೋರ್ಪಡಿಸೋದಕ್ಕೆ ಬಹಳಷ್ಟು ಉತ್ತಮವಾಗಿರುವಂಥ ದಿನ. ಮತ್ತು ಯಾರು ನಿಮ್ಮ ಶತ್ರುಗಳಿದ್ದಾರೆ ಅವರು ಖಂಡಿತವಾಗಲೂ ಇವತ್ತು ಸೋಲುವಂತಹ ಸಾಧ್ಯತೆ ಇದೆ. ಅದೇ ಜನಗಳ ಮುಂದೆ ಬಹಳಷ್ಟು ಒಂದು ಸಾಧನೆಯನ್ನು ಮಾಡತಕ್ಕಂಥದ್ದಕ್ಕೆ ಉಪಯುಕ್ತವಾಗಿರತಕ್ಕಂಥ ದಿನ ಇವತ್ತು. ಇನ್ನು ಈ ಕಟಕ ರಾಶಿಯವರು ಸ್ವಲ್ಪ ಸಾಯಂಕಾಲ ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇದೆ. ಇವತ್ತು ಕಟಕ ರಾಶಿಯವರ ಅದೃಷ್ಟ ಸಂಖ್ಯೆ 8. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಇಂದಿನ ಫಲವನ್ನು ನೋಡೋದಾದರೆ, ಕೆಲವೊಂದು ತಾಳ್ಮೆ ಇರತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕಂತಂದರೆ ದುಡುಕಿನಿಂದ ಕೆಡುಕಾದಿತ್ತು, ಬಹಳ ಶಾಂತವಾಗಿರ್ತಕ್ಕಂಥದ್ದು ಒಳ್ಳೆಯದು. ಕೆಲವೊಂದು ಪ್ರಯತ್ನಗಳನ್ನು ಸರಿಯಾಗಿ ಮಾಡಿಕೊಂಡು ನೀವು ಏನಾದರೂ ಕೆಲಸ ಮಾಡಿದ್ದೆ ಆದರೆ ಉತ್ತಮವಾಗಿರತಕ್ಕಂತಹ ಒಂದು ಫಲ ಕಾಣಬಹುದು. ಇನ್ನು ಸ್ವಲ್ಪ ಮುಂದಿನ ಒಂದು ಕೆಲಸ ಕಾರ್ಯದ ವಿಚಾರದಲ್ಲಿಯೂ ಕೂಡ ಕೆಲವೊಂದು ಯೋಜನೆಗಳಿರುತ್ತೆ, ಆ ಯೋಜನೆಗಳು ಕೂಡ ಸ್ವಲ್ಪ ಉಚಿತ ಸಮಯದಲ್ಲಿ ಅದರ ಬಗ್ಗೆ ಯೋಚನೆ ಮಾಡುವಂಥದ್ದು ಒಳ್ಳೆಯದು. ಇನ್ನೂ ಕೆಲವೊಂದು ಜನ ಜುಮ್ಗೆ ಹೋಗಿ ಬರ್ತಕ್ಕಂಥದ್ದು, ಆಟ ಪಾಠಗಳನ್ನು ಆಡ್ತಕ್ಕಂಥದ್ದು, ಇಂತಹ ಒಂದು ಅವಕಾಶಗಳು
ಇವತ್ತು ಸಿಂಹರಾಶಿಯವರಿಗೆ ಕಂಡುಬರುತ್ತೆ. ಇನ್ನು ನಿಮ್ಮ ಬಾಲ್ಯದ ನೆನಪುಗಳನ್ನು ನಿಮ್ಮನ್ನು ಆವರಿಸಿಕೊಳ್ತವೆ. ಕೆಲವೊಂದು ಈ ಸ್ವಲ್ಪ ಪ್ರಕ್ರಿಯೆಯಲ್ಲಿ ನಿಮಗೆ ನೀವೇ ಅನಗತ್ಯವಾಗಿರತಕ್ಕಂಥ ಮಾನಸಿಕ ಒತ್ತಡಕ್ಕೆ ಒಳಗಾಗುವಂತಹ ಸಾಧ್ಯತೆ ಇದೆ, ಮತ್ತು ನಿಮ್ಮ ಹಿರಿಯರಿಂದ ನಿಮಗೆ ಉಪಯುಕ್ತವಾಗಿರತಕ್ಕಂಥ ಸಲಹೆ ಸೂಚನೆಗಳು ಕೂಡ ನಿಮಗೆ ಸಿಗುವಂಥದ್ದು. ತುಂಬ ಉತ್ತಮವಾಗಿರತಕ್ಕಂಥ ದಿನ ಸಿಂಹರಾಶಿಯವರಿಗೆ. ಸಿಂಹರಾಶಿಯ ಇಂದಿನ ಅದೃಷ್ಟ ಸಂಖ್ಯೆ 6. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ಕೆಲವರಿಗೆ ಸ್ವಲ್ಪ ಈ ಕುಟುಂಬದಲ್ಲಿ ಸ್ವಲ್ಪ ಹೊಸ ವ್ಯಕ್ತಿಗಳ ಆಗಮನಗಳಾಗುವಂಥದ್ದು, ಅದರಿಂದ ಸಂಭ್ರಮಾಚರಣೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು, ಮತ್ತು ಉತ್ತಮವಾಗಿರತಕ್ಕಂತಹ ಸಂವಹನ ಅಥವಾ ನಿಮ್ಮ ಪ್ರೀತಿಪಾತ್ರರಿಂದ ಬಹಳಷ್ಟು ಒಂದು ಸುಂದರವಾಗಿರತಕ್ಕಂಥ ಸಮಯಗಳನ್ನು ಕಳಿಬಹುದು, ಮತ್ತು ಪ್ರೀತಿಪಾತ್ರರಿಂದ ನಿಮಗೆ ಆತ್ಮಸ್ಥೈರ್ಯವನ್ನು ತುಂಬಿಸ್ತಕ್ಕಂತಹ ಸಂದರ್ಭಗಳು ಇವತ್ತು ಗೋಚರ ಆಗ್ತಕ್ಕಂಥದ್ದು. ಇನ್ನು ಸ್ವಲ್ಪ ಭಾವನೆಗಳನ್ನು ವಿಶೇಷವಾಗಿ ಸ್ವಲ್ಪ ಅದು ಕೋಪದ ಮೂಲಕ ಹೊರಬರುವಂತಹ ಸಾಧ್ಯತೆ ಇದೆ, ಅದನ್ನು ನೀವು ನಿಯಂತ್ರಿಸಬೇಕಾಗ್ತದೆ. ಇನ್ನು ವಿವಾಹಿತರಾಗಿದ್ದರೆ ಸ್ವಲ್ಪ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಇವತ್ತು ಕಾಳಜಿ ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಏಕೆಂದರೆ ಸ್ವಲ್ಪ ನೀವು ಅದನ್ನು ಮಾಡದೇ ಇದ್ದರೆ ಕೆಲವೊಂದು ಆರೋಗ್ಯ ಹದಗೆಡುವಂತಹ ಸಾಧ್ಯತೆ ಇದೆ. ಆರೋಗ್ಯದ ವಿಚಾರವಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಕನ್ಯಾ ರಾಶಿಯವರಿಗೆ ಇವತ್ತಿನ ಅದೃಷ್ಟ ಸಂಖ್ಯೆ 4. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ಇಂದಿನ ಫಲವನ್ನು ನೋಡೋದಾದರೆ, ಕೆಲವೊಂದು ಪ್ರೀತಿಪಾತ್ರರ ಒಂದು ಭೇಟಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ, ಮತ್ತು ಕೆಲವೊಂದು ನೇರವಾಗಿರ್ತಕ್ಕಂತಹ ಮಾತನಾಡೋದರಿಂದ ಕೆಲವೊಬ್ಬರು ನಿಮಗೆ ಇಷ್ಟವಾಗಿರತಕ್ಕಂಥ ವ್ಯಕ್ತಿಗಳು ನಿಮ್ಮ ಮೇಲೆ ಸಿಟ್ಟಾಗುವಂತಹ ಸಾಧ್ಯತೆಗಳು ಬರಬಹುದು. ಸಾಯಂಕಾಲ ಎಲ್ಲವೂ ಸರಿಯಾಗುತ್ತೆ, ಮತ್ತು ಇವತ್ತು ಸ್ನೇಹಿತರ ಮೂಲಕ ದೊರಕತಕ್ಕಂತಹ ಕೆಲವೊಂದು ಮಾರ್ಗದರ್ಶನ, ಕೆಲವೊಂದು ಜ್ಯೋತಿಷ್ಯಶಾಸ್ತ್ರದ ಮಾರ್ಗದರ್ಶನ ಆಗಿರಬಹುದು, ದೈವ ದೇವಸ್ಥಾನದ ಮಾರ್ಗದರ್ಶನಗಳಾಗಿರಬಹುದು, ಕೆಲವೊಂದು ಯೋಗ ಧ್ಯಾನಗಳನ್ನು ಮಾಡ್ತಕ್ಕಂಥದ್ದು ಕೂಡ ನಿಮಗೆ ಅದರಿಂದ ಬಹಳಷ್ಟು ಉತ್ತಮ ಆಗಿರತಕ್ಕಂಥ ಒಂದು ಫಲ ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು. ಮತ್ತು ಸ್ವಲ್ಪ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಕೆಲವೊಂದು ಸಮಸ್ಯೆಗಳು ಗೊಂದಲಗಳ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀರಿ, ಅವು ಯಾವ ರೀತಿ ಸರಿಯಾಗುತ್ತೆ ಅನ್ನುವಂಥ ಗೊಂದಲದಲ್ಲಿದ್ದೀರಿ. ಏನೂ ತೊಂದರೆ ಆಗಲ್ಲ, ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಖಂಡಿತವಾಗಿಯೂ ಮನೆದೇವರ ಪ್ರಾರ್ಥನೆಯನ್ನು ಮಾಡಿ ಖಂಡಿತವಾಗಿಯೂ ಉತ್ತಮವಾಗಿರತಕ್ಕಂಥ ಫಲವನ್ನು ಪ್ರಾಪ್ತಿಯಾಗುತ್ತೆ. ತುಲಾರಾಶಿಯವರು ಇಂದಿನ ಅದೃಷ್ಟ ಸಂಖ್ಯೆ 7. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ಸ್ವಲ್ಪ ಬೇರೆಯವರ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳು, ಮತ್ತು ಬೇರೆಯವರಿಗೆ ಅರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು, ಇನ್ನು ಸಂತೋಷವನ್ನು ಹಂಚಿಕೊಳ್ತಕ್ಕಂತಹ ಅವಕಾಶಗಳು ನಿಮಗೆ ಇವತ್ತು ಒದಗಿ ಬರುತ್ತೆ. ಇನ್ನು ಕೆಲಸದ ಒತ್ತಡ ಸ್ವಲ್ಪ ಮನಸ್ಸನ್ನು ಆಕ್ರಮಿಸಿಕೊಂಡಿದ್ದರೂ ಕೂಡ ಸ್ವಲ್ಪ ನಿಮ್ಮ ಪ್ರೀತಿಪಾತ್ರರಿಂದ ನಿಮಗೆ ಸಂತೋಷವನ್ನು ತಂದುಕೊಡ್ತಕ್ಕಂಥದ್ದು, ಸಹಾಯವನ್ನು ತಂದುಕೊಡ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಇನ್ನು ಸ್ವಲ್ಪ ಬೇರೆಯವರ ವಿಚಾರದಲ್ಲಿಯೂ ಕೂಡ ಸ್ವಲ್ಪ ಕೆಲವೊಂದು ಜನ ನಿಮಗೆ ಅರ್ಥ ಮಾಡಿಕೊಳ್ಳದೆ ಹೋದರು, ಸ್ವಲ್ಪ ಅದರ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಹರಿಸಬೇಕು. ಇನ್ನು ನಿಮ್ಮ ಶಕ್ತಿಯ ಮಟ್ಟ ಇವತ್ತು ತುಂಬ ಹೆಚ್ಚಿರತಕ್ಕಂಥದ್ದು, ನಿಮ್ಮ ಸಾಮರ್ಥ್ಯವನ್ನು ತೋರಿಸಪಡಿಸಲಿಕ್ಕೆ ಇದು ಉತ್ತಮವಾಗಿರತಕ್ಕಂಥ ದಿನ. ಮತ್ತು ನೀವು ನಿಮ್ಮ ಮನೆಯ ಹಿರಿಯರ ಜನರಿಂದ ಇವತ್ತು ಹಣ ಉಳಿಸ್ತಕ್ಕಂತಹ ಯಾವುದೇ ಸಲಹೆಯನ್ನು ಪಡಿತಕ್ಕಂಥ ಸಾಧ್ಯತೆ ಇದೆ. ಆ ಸಲಹೆ ನಿಮಗೆ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಫಲವನ್ನು ನೀಡ್ತಾ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಕುಟುಂಬದಲ್ಲಿಯೂ ಕೂಡ ಸ್ವಲ್ಪ ಅನಗತ್ಯವಾಗಿರತಕ್ಕಂತಹ ಸಮಸ್ಯೆಗಳು ಕೂಡ ಇರತಕ್ಕಂಥದ್ದು, ಅದು ಖಂಡಿತವಾಗಿಯೂ ಬರುವಂಥ ದಿನಗಳಲ್ಲಿ ಸರಿಯಾಗುತ್ತೆ. ವೃಶ್ಚಿಕ ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 9. ಇನ್ನು ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರು ಇಂದಿನ ಫಲವನ್ನು ನೋಡೋದಾದರೆ, ಸ್ವಲ್ಪ ಕೆಲಸ ತುಂಬ ಹೆಚ್ಚಾಗಿರತಕ್ಕಂಥದ್ದು, ಆದರೂ ಕೂಡ ಅಂತಹ ಕೆಲಸದ ಹೊರತಾಗಿಯೂ ಕೂಡ ಇವತ್ತು ಸ್ವಲ್ಪ ನಿಮ್ಮ ಶಕ್ತಿ ಬಹಳಷ್ಟು ಇವತ್ತು ಪವರ್ಫುಲ್ ಆಗಿರುತ್ತೆ. ಎಂಥ ಒಂದು ಕೆಲಸ ಇದ್ದರೂ ಕೂಡ, ಒತ್ತಡ ಇದ್ದರೂ ಕೂಡ ಅದನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿರ್ತಕ್ಕಂಥದ್ದು. ಇಂದು ನಿಮಗೆ ನೀಡಲಾಗಿರತಕ್ಕಂಥ ಎಲ್ಲ ಕೆಲಸಗಳನ್ನು ನೀವು ಸಮಯಕ್ಕೆ ಸರಿಯಾಗಿ ಅದಕ್ಕಿಂತಲೂ ಮೊದಲೇ ನೀವು ಮುಗಿಸ್ತಕ್ಕಂಥದ್ದು, ಇದರಿಂದ ನಿಮ್ಮ ಮನಸ್ಸಿಗೆ ಬಹಳಷ್ಟು ಸಂತೋಷ ಸಿಗ್ತಾ ಇದೆ, ಮತ್ತು ಹಣಕಾಸಿನಲ್ಲೂ ಕೂಡ ಪ್ರೀತಿ ಕುಟುಂಬದಲ್ಲೂ ಕೂಡ ತುಂಬ ಉತ್ತಮವಾಗಿರತಕ್ಕಂಥ ಫಲವನ್ನು ಕಾಣ್ತೀರಿ. ಕೆಲವೊಂದು ಜನ ಆಧ್ಯಾತ್ಮಿಕ ಗುರುಗಳನ್ನು ಭೇಟಿ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಸ್ವಲ್ಪ ದೈಹಿಕವಾಗಿ ಸ್ವಲ್ಪ ಅನಾರೋಗ್ಯದಿಂದ ಇತ್ತೀಚೆಗೆ ಚೇತರಿಸ್ಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಇನ್ನು ನೀವು ಕ್ರೀಡಾ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸ್ತಕ್ಕಂಥ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಧನಸ್ಸು ರಾಶಿಯವರಿಗೆ. ಧನಸ್ಸು ರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 6. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ,
ಕೆಲವೊಂದು ಸಮಸ್ಯೆಗಳು ತೊಂದರೆಗಳು ನಿರಂತರವಾಗಿ ಅನುಭವಿಸ್ತಾನೆ ಬರ್ತಾ ಇದ್ರಿ, ಆದರೆ ಧೃತಿಗೆಡಬೇಡಿ. ಕೆಲವೊಂದು ವೈಫಲ್ಯಗಳು ಸಹಜ, ಆದರೆ ಅವುಗಳು ನಿಮ್ಮ ಜೀವನದ ಒಂದು ದಿಕ್ಕುಗಳನ್ನೇ ಬದಲಾಯಿಸ್ತಕ್ಕಂತಹ ಸಾಧ್ಯತೆ ಇದೆ. ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸಿಕೊಳ್ಳೋದಕ್ಕೆ ಅವು ಒಂದು ಸಹಕಾರಿ ಆಗ್ತದೆ ಅಂತ ತಿಳ್ಕೋಬೇಕಾಗುತ್ತೆ. ಸ್ವಲ್ಪ ಒಂದು ಅನುಕೂಲಕರವಾಗಿರತಕ್ಕಂಥ ಇವತ್ತು ದಿನ, ಯಾಕಂತಂದರೆ ಕೆಲಸದಲ್ಲಿ ಸ್ವಲ್ಪ ಸೂಕ್ತವಾಗಿ ಅದನ್ನು ನೀವು ಬಳಸ್ಕೋಬೇಕು. ಹಣಕಾಸಿನಲ್ಲಿಯೂ ಕೂಡ ಬಹಳಷ್ಟು ಅಭಿವೃದ್ಧಿ ಇರತಕ್ಕಂಥದ್ದು, ದಾಂಪತ್ಯ ಜೀವನದಲ್ಲಿಯೂ ಕೂಡ ಬಹಳಷ್ಟು ಸಂತೋಷವನ್ನು ತಂದೊಡ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರತಕ್ಕಂಥದ್ದು ನಿಮಗೆ ಪ್ಲಸ್ ಪಾಯಿಂಟ್ ಆಗಿದೆ. ಯಾವುದೇ ಅಪರಿಚಿತ ವ್ಯಕ್ತಿಯ ಒಂದು ಸಲಹೆಯಿಂದ ಎಲ್ಲಾದರೂ ಹೂಡಿಕೆ ಮಾಡಿರತಕ್ಕಂತಹ ಒಂದು ಹಣಕಾಸಿನಿಂದ ನಿಮಗೆ ಪ್ರಗತಿಯನ್ನು ತಂದೊಡ್ಡುವಂತಹ ಒಂದು ಸಾಧ್ಯತೆಗಳು ಕಂಡುಬರ್ತಾ ಇದೆ. ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳು ಬಹಳಷ್ಟು ಗಟ್ಟಿಯಾಗಿರಲಿ, ಎಚ್ಚರದಿಂದ ಕೂಡಿರಲಿ ಎನ್ನುವಂಥದ್ದು ಮಕರ ರಾಶಿಯವರ ಇಂದಿನ ದೃಷ್ಟಿ ಸಂಖ್ಯೆ 6. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಇವತ್ತಿನ ಫಲವನ್ನು ನೋಡೋದಾದರೆ, ನೀವು ಕೆಲವು ಈ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡತಕ್ಕಂತಹ ಸಾಧ್ಯತೆ ಇದೆ. ಕೆಲವೊಂದು ಜನ ಬಹಳ ದೂರ ಹೋಗದೇ ಇದ್ದರೂ ಕೂಡ ಹತ್ತಿರದಲ್ಲಾದರೂ ಕೂಡ ಕೆಲವೊಂದು ಒಂದು ಉಪಯುಕ್ತವಾಗಿರತಕ್ಕಂಥ ಸ್ಥಳಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು. ಇನ್ನು ಈ ಹಣಕಾಸು ಮತ್ತು ಪ್ರೀತಿ ಮತ್ತು ಕುಟುಂಬದಿಂದ ಕೂಡ ಇವತ್ತು ಸ್ವಲ್ಪ ದೂರ ಹೋಗಿ ಕೆಲವೊಂದು ಒಬ್ಬರೇ ಕುಂತ್ಕೊಂಡು ಯೋಚನೆ ಮಾಡ್ತಕ್ಕಂಥದ್ದು, ಕೆಲವೊಂದು ಜನ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಯೋಚನೆಗಳನ್ನು ತಿಳ್ಕೊಳ್ತಕ್ಕಂಥದ್ದು, ಗುರುಗಳನ್ನು ಭೇಟಿ ಆಗ್ತಕ್ಕಂಥದ್ದು, ಕೆಲವೊಂದು ಯೋಗ ಧ್ಯಾನಗಳಲ್ಲಿ ಮುಳುಗಿರ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಮನಸ್ಸಿಗೆ ಸ್ವಲ್ಪ ಬೇಸರ ಆದಾಗ ಇಂತಹ ಒಂದು ಕಾರ್ಯಗಳು ಕೂಡ ಮನಸ್ಸಿಗೆ ಬಹಳಷ್ಟು ಸಂತೋಷವನ್ನು ತಂದೊಡ್ಡುತ್ತೆ. ಇದರಿಂದ ಬಹಳಷ್ಟು ಚೈತನ್ಯದಿಂದ ಕೂಡಿರತಕ್ಕಂಥದ್ದು. ನೀವೇನೇ ಮಾಡಿದರೂ ಕೂಡ ಸಾಮಾನ್ಯವಾಗಿ ನೀವು ತೆಗೆದುಕೊಳ್ತಕ್ಕಂತಹ ಒಂದು ಅರ್ಧ ಸಮಯವನ್ನು ಬಹಳಷ್ಟು ಇವತ್ತು ಯೋಗ ಧ್ಯಾನದ ಕಡೆಗೆ ಅಥವಾ ಏಕಾಗ್ರತೆಯ ಕಡೆಗೆ ತೆಗೆದುಕೊಳ್ಳತಕ್ಕಂತಹ ಸಾಧ್ಯತೆ ಇವತ್ತು ಕುಂಭರಾಶಿಯವರಿಗೆ ಕಂಡುಬರ್ತಾ ಇದೆ. ಕುಂಭರಾಶಿಯವರ ಇಂದಿನ ಅದೃಷ್ಟ ಸಂಖ್ಯೆ 3. ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರ ಇಂದಿನ ಫಲವನ್ನು ನೋಡೋದಾದರೆ, ನಿಮ್ಮ ಪ್ರೀತಿಪಾತ್ರರ ಅತೃಪ್ತಿಗೆ ಸ್ವಲ್ಪ ಕಾರಣರಾಗ್ತಕ್ಕಂಥ ಸಾಧ್ಯತೆ ಇದೆ. ಅವರನ್ನು ನೀವು ಒಲಿಸ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರ್ತೀರಿ. ಇನ್ನು ಸ್ವಲ್ಪ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಒಂದು ಪ್ರಾಮುಖ್ಯವಾಗಿರತಕ್ಕಂತಹ ಕೆಲಸಗಳನ್ನು ಹೊಂದುವಂತಹ ಸಾಧ್ಯತೆ ಇದೆ, ಅಥವಾ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಆಮೇಲೆ ನಿಮಗಿರ್ತಕ್ಕಂಥ ಕೆಲಸವನ್ನು ನೀವು ಪೂರ್ಣಗೊಳಿಸ್ತಕ್ಕಂಥ ಅವಶ್ಯಕತೆ ಬಹಳಷ್ಟು ಇರತಕ್ಕಂಥದ್ದು. ಇನ್ನು ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ಸಕಾರಾತ್ಮಕವಾದಂತಹ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಮತ್ತು ಇವತ್ತು ಮೀನರಾಶಿಯವರಿಗೆ ಸ್ವಲ್ಪ ಅತ್ತೆ ಅಥವಾ ಮಾವನ ಮನೆಯ ಕಡೆಯಿಂದ ಬಹಳಷ್ಟು ಪ್ರಯೋಜನವಾಗುವಂತಹ, ಬೀಗರ ಕಡೆಯಿಂದ ಬಹಳಷ್ಟು ಪ್ರಯೋಜನವಾಗ್ತಕ್ಕಂತಹ ಸಾಧ್ಯತೆಗಳಿದೆ. ಇನ್ನು ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರು ಕೂಡ ನಿಮ್ಮ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ತಕ್ಕಂತಹ ಸಾಧ್ಯತೆಗಳು ಮೀನರಾಶಿಯವರಿಗೆ ಕಂಡುಬರ್ತಾ ಇದೆ. ಮೀನರಾಶಿಯವರು ಇಂದಿನ ಅದೃಷ್ಟ ಸಂಖ್ಯೆ 1. ವೀಕ್ಷಕರೇ, ನೋಡಿದ್ರಲ್ಲ 12 ರಾಶಿಯ ಒಂದು ರಾಶಿಫಲ ಯಾವ ರೀತಿ ಇತ್ತು ಇವತ್ತು ಅನ್ನುವಂಥ ಮಾಹಿತಿಯನ್ನು ತಿಳಿಸ್ಕೊಂಡ್ರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿರಂತರವಾಗಿ ನಮ್ಮ ಜೊತೆ ಇರ್ತಾ ಇರ್ತೀರಿ. ಮತ್ತು ನಿಮ್ಮ ಸಲಹೆ ಸಹಕಾರ ಪ್ರೋತ್ಸಾಹ ತುಂಬ ಅಮೂಲ್ಯವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ, ತಾಯಿ ಅನ್ನಪೂರ್ಣೇಶ್ವರಿ ಸಕಲರಿಗೂ ಕೂಡ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.